ಮೇಡಮ್ ಪಿಂಕಿಯಲ್ಲಿದ್ದ ಬಗ್ಗೆ ಮಾತಾಡಿದ್ವಿ ಜನ ಕೂಡ ಥಿಯೇಟ್ರಿಗೆ ಬರಬೇಕು ಈ ಸಿನಿಮಾನ ನೋಡಬೇಕು ಅಂತ ನಮ್ಮ ಆಸೆ ಕೂಡ ಹೌದು ನಿಮ್ಮ ಕಡೆಯಿಂದ ನೀವು ರಿಕ್ವೆಸ್ಟ್ ಮಾಡೋದಾದ್ರೆ ಮತ್ತೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಜನ ಇತ್ತೀಚೆಗೆ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋ ಒಂದು ಬೇಸರ ಕೂಡ ನಿರ್ಮಾಪಕ ನಿರ್ದೇಶಕರು ಆ್ಯಕ್ಟ್ರೆಸ್ಗೆ ಆ್ಯಕ್ಟ್ರ್ಗಳಿಗೆ ಇದೆ ಸೊ ನೀವೇನು ಹೇಳ್ತೀರಾ ಅಂತ ಹೇಳಿ ಹೌದು ಬರ್ತಿಲ್ಲ ಜನ ಯಾಕೆ ಬರ್ ಮೊಬೈಲ್ ಬಂದ್ಬಿಟ್ಟು ಎಂಟರ್ಟೈನ್ಮೆಂಟ್ ಅನ್ನೋದು ಮೊಬೈಲ್ ಫೋನ್ ಬಂದಿರ್ಬೇಕಾದ್ರೆ ಥಿಯೇಟರ್ ಬಂದು ಏನ್ ನೋಡ್ತಾರೆ ಸ್ವಲ್ಪ ದಿನಕ್ಕೆ ಟೆಲಿಗ್ರಾಮ್ ಅಲ್ಲಿ ಬರುತ್ತೆ ಯೂಟ್ಯೂಬ್ ಅಲ್ಲಿ ಬರುತ್ತೆ ಓ ಟಿ ಟಿಲ್ ಬರುತ್ತೆ ಅಂತಾನೆ ಸಿನ್ಮಾಕ್ ಬರಲ್ಲ ಈಗ ನೆಕ್ಸ್ಟ್ ಸಿನಿಮಾನ ಯಾವ ತರ ಮಾಡ್ಬೇಕು ಯಾವ ತರ ಮುಟ್ಟಿಸ್ಬೇಕು ಅನ್ನೋ ಬಗ್ಗೆ ರಿಸರ್ಚ್ ಮಾಡಬೇಕಾಗಿದೆ ಹಂಗಾಗ್ಬಿಟ್ಟಿದೆ ಆದ್ರೆ ಸಿನಿಮಾ ಥಿಯೇಟರ್ ಹೆಚ್ಚಾಗಿ ಬರೋದು ಆ ಮನ್ಸು ಮಾಡಿ ಮನೆಯಿಂದ ಆಚೆ ಬರೋದು ಆ ಒಂದು ಸಂತೋಷನ ಇನ್ನು ಉಳ್ಸ್ಕೋಬೇಕು ಆ ಯಾವತರ ಅಂದ್ರೆ ನಮ್ಮ ಮನೆಯಿಂದ ಆಚೆ ಬಂದಾಗ ಏನೋ ಮತ್ತೆ ಏನೋ ಪಾನಿಪುರಿ ತಿಂತೀವಿ ಇಲ್ಲ ಮಸಾಲ ಪುರಿ ತಿಂತೀವಿ ಎಲ್ಲಾ ಒಟ್ಟಿಗೆ ಕುತ್ಕೊಂಡು ಶೇರ್ ಮಾಡ್ಕೊಂಡು ನೀನ ಇವತ್ ನಾನೇ ಹಾಕೊಂಡು ಇ ತಿನ್ನೋಣ ಐಸ್ ಕ್ರೀಮ್ ತಿನ್ನೋಣ ಅಂತ ಐಸ್ ಕ್ರೀಮ್ ತಿಂತೀವಿ ಈ ಮಜಾನ ನಾವು ಕಳ್ಕೊಂತ ಇದೀವಿ ಈ ಮಜಾ ಇದ್ದಾಗ ಫಿಲಿಮ್ಸ್ ಹೋಗೋಣ ಫಿಲಿಮ್ ನೋಡೋಣ ಅನ್ನೋದು ಬರುತ್ತೆ ಇವಾಗ ನಮ್ ವಾತಾವರಣನೇ ಎಲ್ಲಾ ಆನ್ಲೈನ್ ಶಾಪಿಂಗು ಆನ್ಲೈನ್ ಎಲ್ಲಾ ಆನ್ಲೈನ್ ವಾಕಿಂಗು ಆನ್ಲೈನ್ ಅನ್ಸುತ್ತೆ ಅವೆಲ್ಲ ಆನ್ಲೈನ್ ಅಲ್ಲಿ ಆದ್ಮೇಲೆ ಥಿಯೇಟರ್ ಹೋಗೋಣ ಹೊರಗಡೆ ಹೋಗೋಣ ಅಲ್ ಚಿಲ್ ಮಾಡೋಣ ಜಗತ್ ನೋಡೋಣ ಅವೆಲ್ಲ ಇಲ್ಲ ಸೊ ಎಷ್ಟ್ ದಿನ ಅಂತ ಹಿಂಗೆ ಇರ್ತೀರಾ ಬೋರ್ ಆಗಲ್ವಾ ಮನೆಯಿಂದ ಆಚೆ ಬನ್ನಿ ಸಿನಿಮಾಗಳು ನೋಡಿ ಒಂದ್ ಒಳ್ಳೆ ಅನುಭವನ ಅದು ಥಿಯೇಟರ್ ಸೌಂಡ್ ಎಫೆಕ್ಟ್ ಇವೆಲ್ಲದ್ರ ಮುಖಾಂತರ ಬೇರೆ ಬೇರೆ ಜನಗಳ ಜೊತೆ ಪ್ರೇಕ್ಷಕರ ಜೊತೆ ಸಿನಿಮಾ ನೋಡೋ ಮಜಾನೇ ಬೇರೆ ಸೊ ದಯವಿಟ್ಟು ಸಿನಿಮಾ ಥಿಯೇಟರ್ ಗೆ ಬಂದ್ ನೋಡಿ ಪಿಂಕಿಯಲ್ಲಿ ಸಿನಿಮಾದ ಒಂದು ಯಾವ್ದಾದ್ರು ಡೈಲಾಗ್ ಹೇಳಬಹುದಾ ಖಂಡಿತ ಇಲ್ಲ ಯಾಕೆ ಮ್ಯಾಮ್ ಆಗಲ್ಲ ಅದು ಡೈಲಾಗೇ ಇಲ್ಲ ಮತ್ತೆ ಅಲ್ಲಿರೋದೆಲ್ಲ ಭಾವ ಭಾವ ಓಕೆ ಡೈಲಾಗೇ ಇಲ್ಲ ಡೈಲಾಗೆ ಇಲ್ಲ ಓಕೆ ಎಲ್ಲ ಸನ್ನೆಗಳೇ ಮಾತು ಹೇಳಕ್ ಆಗಲ್ಲ ಅದೇ ಮಜಾ ಈ ಸಿನಿಮಾ ನೋಡಿ ನೀವು ಇಲ್ಲ ಮಿಸ್ ಮಾಡಿದ್ರೆ ನೋಡ್ತೀನಿ ಪಾಂಡವಪುರದಿಂದ ಬರ್ತೀರಾ ಓದ್ಬೇಕು ಅಂತ ಬರ್ತೀರಾ ಅಲ್ಲಿಂದ ಹೆಂಗ್ ಶುರುವಾಯ್ತು ಜರ್ನಿ ಎಷ್ಟು ಸಮಸ್ಯೆಗಳನ್ನ ಎದುರಿಸಿದ್ರಿ ಅಂತ ಹೇಳಿ ಹೇಳಿ ಪಾಂಡವಪುರದಿಂದ ನಾವು ಮೈಸೂರು ಮೈಸೂರಿಗೆ ಬಂದ್ರಿ ಅಲ್ಲಿ ಗ್ರಾಜುಯೇಷನ್ ಮಾಡ್ತಾ ಅಲ್ಲಿ ರಂಗಾಯಣಗಳಲ್ಲಿ ನಾಟಕಗಳು ಮಾಡ್ತಾ ಅದಾದ್ಮೇಲೆ ಡ್ಯಾನ್ಸ್ ನಾನೇ ಪಾಂಡವಪುರದಲ್ಲಿ ಡ್ಯಾನ್ಸ್ ಹೇಳ್ಕೊಡ್ತಾ ಗಣಪತಿ ಜಾತ್ರೆಗೆಲ್ಲ ಮಕ್ಳು ಕೈ ಡ್ಯಾನ್ಸ್ ಮಾಡಿಸ್ತಾ ಅವ್ರನ್ನ ಡ್ಯಾನ್ಸ್ ಇಕ್ ಕಳಿಸ್ತಾ ಅದ್ರ ಸ್ವಲ್ಪ ಸ್ವಲ್ಪ ದುಡ್ಡು ಕೊಡ್ತಿದ್ರು ಅದೆಲ್ಲ ಸ್ವಲ್ಪ ಮನೆಗೆಲ್ಲ ನಡಿತಿತ್ತು ಆಮೇಲೆ ಯೋಗ ಎಲ್ಲಾ ಮಾಡ್ತಿದ್ರಿಂದ ಯೋಗ ಕ್ಲಾಸ್ ಮಾಡ್ತಾ ಗ್ರಾಜುಯೇಷನ್ ಮುಗಿಸ್ತೆ ಅದಾದ್ಮೇಲೆ ನೆಕ್ಸ್ಟ್ ಏನು ಅನ್ನೋ ಟೈಮ್ಗೆ ನೀನಾಸಮ್ ಅಪ್ಲೈ ಮಾಡಿದೆ ನೀನಾಸಮ್ ಸೆಲೆಕ್ಷನ್ ಆಯ್ತು ಮತ್ತೆ ನೀನಾಸಮ್ ಆದ್ಮೇಲೆ ನೆಕ್ಸ್ಟ್ ಏನು ಮದುವೆ ಮಾಡಿಬಿಡ್ತಾರೆ ಎನ್ ಎಸ್ ಟಿ ಎನ್ ಎಸ್ಟಿಗ್ ಬಂದೆ ಎನ್ ಎಸ್ ಟಿ ಬರೋ ಹೊತ್ತಿಗೆ ಮದ್ವೆ ಆಗ್ಲೇಬೇಕು ಅನ್ನೋ ಒತ್ತಡ ಬಂದಾಗ ಪ್ರಸನ್ನ ಅವರು ನಮಗೆ ಕಾಣಿಸಿದ್ದು ಅವಾಗ ಮದ್ವೆ ಆಗಿ ಆ ಕಂಟಿದ್ರು ಮಾಡಿದೆ ಓಕೆ ಆ ಲವ್ ಸ್ಟೋರಿ ಬಗ್ಗೆ ಹೇಳ್ಬೋದ ಆ ಲವ್ ಸ್ಟೋರಿ ಅಂತ ಹೇಳಕ್ ಆಗಲ್ಲ ಮದ್ವೆ ಆಗೋಣ ಡಿಸೈಡ್ ಮಾಡಿದ್ವಿ ಒಂದೇ ಸತಿ ಆದ್ರೂ ಕೂಡ ಒಬ್ಬರು ಪ್ರಪೋಸ್ ಮಾಡೋದು ಅಥವಾ ಕೇಳೋದು ಇಂತವೆಲ್ಲ ಇದ್ದೇ ಇರುತ್ತಲ್ಲ ಅದು ಅದ ಹೆಂಗ್ ನಡೀತು ಏನೂ ಇಲ್ಲಾ ಅವ್ರ ಮನೇಲೂ ಮದ್ವೆ ಮಾಡ್ಬೇಕು ಅನ್ನೋದಿತ್ತು ನಮ್ಮ ಮನೇನಲ್ಲೂ ಗೊತ್ತ ಹೇಳೋದ್ನಲ್ಲ ಹಂಗಿದ್ವಾಗ ಇಬ್ರು ಅವ್ರನ್ನ ಟೀಚರ್ ಆ ಸೊ ಹಿಂಗೆ ಮಾಡುವಾಗ ಮದ್ವೆ ಆಗೋಣ ಅಂತ ಮಾತಾಡ್ಕೊಂಡ್ವಿ ಆದ್ಮೇಲೆ ನಮ್ ಮನೆಗ್ ಬಂದು ಹೇಳಿದ್ರು ಅವ್ರ ಮನೆಗೂ ಹೇಳಿದ್ರು ಮನೇಲಿ ಒಪ್ಪೇ ಬಿಟ್ರು

ಇರುತ್ತಲ್ಲ ನಾವು ಅಷ್ಟು ಸುಲಭವಾಗಿ ಬೀಳೋಕ್ಕಾಗಲ್ಲ ಆವಾಗ ಆಯಿತು ಏನೇ ಆದ್ರೂ ಸಪೋರ್ಟಿವ್ ಆಗಿ ಈಗಂತೂ ಅವರು ಅಯ್ಯೋಪ್ಪ ಅವ್ರು ಇಲ್ಲದೆ ನನಗೆ ಏನೂ ಮಾಡೋಕ್ಕಾಗಲ್ಲ ಏನಂದ್ರೆ ಏನೂ ಆಗಲ್ಲ ಹಂಗಾಗ್ಬಿಟ್ಟಿದೆ ಕಂಪ್ಲೀಟ್ಲಿ ಅವರು ಇದು ಸ್ಟ್ರೆಂತ್ ಅಂತ ಯಾಕಂದ್ರೆ ಆ ಮಗುನ ತುಂಬಾ ಅಟ್ಯಾಚ್ ಆಗಿರ್ತಾರೆ ಮಗು ಜೊತೆ ಮಗು ಅಷ್ಟೇ ಅಲ್ಲ ನಾನು ಬಂದ್ರಾಗ ಏನಿದ್ರು ಅಮ್ಮ 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 ಜಾಸ್ತಿ ಆಮೇಲೆ ಅವ್ರು ಈಗ ನಾನ್ ನಾನ್ ಜೊತೆನೆ ಇರೋದು ಹೆಚ್ಚಲ್ಲಿ ಊರಲ್ಲಿ ಒಬ್ರೇ ಇರ್ತಾರಲ್ಲ ಅಂದ್ಬಿಟ್ಟು ಜೊತೆಲೆ ಎಷ್ಟು ಇರ್ತಾರೆ ಆದ್ರೂ ಊರಿಗೆ ಹೋಗ್ತಾರೆ ಕಡೆ ಒಂದು ವಿಸಿಟ್ ಕೊಟ್ಕೊಂಡು ಬರ್ತಾರೆ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜಿ ಕನ್ನಡ ನ್ಯೂ